Nó lại. Thế kia này. Đó là. ಇರುವಂತದ್ದು ಕಾಟೆ ಕೂಡ ಒಂದು ತನ್ನ ಎಳೆಯ ಪ್ರಾಯದಿಂದಲೇ ಜೂನಿಯರ್ ವಿಭಾಗದಲ್ಲಿರುವಾಗಲೇ ಅನೇಕ ಬಹುಮಾನಗಳನ್ನು ಪಡೆದ ಕೋಣ ಇದೆ. ಕೊಪ್ಪಳ ಕ್ಷೇತ್ರದಲ್ಲಿ ಇದೇ ಪ್ರತ್ಯೇಕವಾದಂತಹ ತಾಟೆ ಅಭಿಮಾನಿ ಬಳಗವಿದೆ. ಯಾರು ಹೇಳ್ತಾ ಇದ್ರು ಮನೆಯೊಬ್ಬರೊಂದು ಹೋಟೆಲ್ಗೆ ತಾಟೆ ಅಂತ ಹೆಸರಿಟ್ಟಿದ್ದಾರೆ. ಅವುಗಳಿಗೆ ಬಾಯಿ ಬರೆದಿರ್ಬೋದು, ಆದರೆ ಮನುಷ್ಯರು ನೋಡಿದವರಿಗೆ ಅವರ ಸ್ವಭಾವ, ಕಂಬಳದಲ್ಲಿ ಭಾಗವಹಿಸುವಂಥ ರೀತಿ, ಪಡೆದಂತಹ ಬಹುಮಾನ, ಇದರಿಂದಾಗಿ ಯಜಮಾನನಿಗೆ ತಂದಂಥ ವಿಶೇಷವಾದಂಥ ಗೌರವದೊಟ್ಟಿಗೆ ಕಂಬಳ ಕ್ಷೇತ್ರ ಕೂಡ ಇಂಥ ಕೋಣಗಳಿರುವಂಥದ್ದು ಒಂದು ಅಭಿಮಾನದ ಸಂಗತಿ. ಈ ಸಾರ ಯಾರೋ ತೋರಿಸ್ತಾ ಇದ್ರು ನೋಡಿ, ಮುಖೇಶನ ಹಿಂದೆ ಒಂದು 500 ಜನ ಹೋಗ್ತಾ ಇದ್ರು, ಅಡ್ಡಂತ ಯಾರೋ ಒಬ್ಬರೇ ಹೋಗ್ತಾ ಇದ್ರು. ಯಾಕಂದ್ರೆ ಬೆಂಗಳೂರು ಬಂದ್ಗಳು. ನಾವೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ನರೀಂಗಾಣದ ನವಕುಶ ಗೌಡಕರೆ ಕಂಬಳೋತ್ಸವದಲ್ಲಿ ಪಾಲ್ಗೊಳ್ಳುವಂತಹ ಆಗಮಿಸಿ ಇದ್ದೇವೆ. ನಮ್ಮೊಂದಿಗೆ ಯುವ ಬಾಡ ಪೂಜಾರಿ ಅವರ ಸುಪುತ್ರ ಸತೀಶ್ ಸತೀಶ್ ಚಂದ್ರ ಕಾಲ್ಯಾಣ್ ಮತ್ತವರ ಬಳಗದವರು. ಬಹಳ ಕಮಲ ಕ್ಷೇತ್ರದಲ್ಲಿ ತೀರ ಅಪರೂಪದ ಕೋಣಗಳಲ್ಲಿ ಇರುವಾಯಿಲ್ ಪಾಂಡದ ತಾಟೆ ಕೂಡ ಒಂದು. ತನ್ನ ಎಳೆಯ ಪ್ರಾಯದಿಂದಲೇ ಜೂನಿಯರ್ ವಿಭಾಗದಲ್ಲಿರುವಾಗಲೇ ಅನೇಕ ಬಹುಮಾನಗಳನ್ನು ಪಡೆದ ಕೋಣ ಇದೆ. ನಂತರದ ದಿನಗಳಲ್ಲಿ ನಮ್ಮ ಹೊಸಬೆಟ್ಟು ಏರಿಮಾರು ಬರ್ಕೆ ಚಂದ್ರ ಸಾರ್ ಸನಿಲ್ ಅವರ ಕೇಳಿ ಅವರ ಕೈಯಲ್ಲಿ ಜೂನಿಯರ್ ವಿಭಾಗದಲ್ಲಿ ಬಹುಮಾನವನ್ನು ಪಡೆದ ಕಾಟೆ ಮತ್ತು ಬುದ್ಧಿಮಾನ. ಮತ್ತು ಸೀನಿಯರ್ ವಿಭಾಗಕ್ಕೆ ಬರುವ ಸಂದರ್ಭದಲ್ಲಿ ಈ ಕಾಟೆ ಮತ್ತು ಬುದ್ಧಿಮಾರ ಕಮಳ ಕ್ಷೇತ್ರದಲ್ಲಿ ಸುಮಾರು 1 ದಶಕಗಳ ಕಾಲ ಅನೇಕ ನಿರಂತರವಾಗಿ ಕಮಳ ಕ್ಷೇತ್ರದಲ್ಲಿ ಹಿರಿಯ ವಿಭಾಗ ನೇಗಿಲು ಹಿರಿಯ ವಿಭಾಗದಲ್ಲಿ ಅನೇಕ ಬಹುಮಾನಗಳನ್ನು ತಂದುಕೊಟ್ಟವರು, ನೇಗಿಲು ಹಿರಿಯ ವಿಭಾಗದಲ್ಲಿ ಪ್ರಮುಖ ಸ್ಪರ್ಧೆಯನ್ನು ಹೊಂದಿದವರು, ಸುಮಾರು 30-40ಕ್ಕಿಂತ ಹೆಚ್ಚು ಪ್ರಥಮ ಬಹುಮಾನಗಳನ್ನು, ಅಷ್ಟೇ ದ್ವಿತೀಯ ಬಹುಮಾನಗಳನ್ನು ಕೂಡ ತಂದು ಸೀರಿಯಸ್ ಅನ್ನು ಕೂಡ ಅಂದರೆ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಪಡೆದಂಥ ನೇಗಿಲಿನ ಹಿರಿಯ ವಿಭಾಗದ ಕೂಡ ನೇರವಾಗಿ ನಿಕಟವಾದ ಸ್ಪರ್ಧೆ ಬೋಳದ ಹುಟ್ಟುನವರಿಗೆ ಮತ್ತೆ ಇರುವಾಯಿಲ್ ಪಾಂಡ್ಯ ಪುಟ್ಟಿಮಾರು ದೋಣಿ ಮತ್ತು ಬೊಳ್ಳ ಈ ಕೋಣಗಳಿಗೆ ಎರಡೆರಡು ಕಡೆಯಲ್ಲಿ ಪ್ರತ್ಯೇಕವಾಗಿ ಸನ್ಮಾನ ಆದದ್ದಿದೆ. ಇವತ್ತು ನಿವೃತ್ತಿ ಅಂಚಿನಲ್ಲಿದ್ದರೂ ಕೂಡ ತಾಟೆ ಎಲ್ಲಿ ಹೋದರೂ ಕೂಡ ಅವನ ಸ್ವಂತಿಕೆಯನ್ನು ತೋರಿಸಿಕೊಟ್ಟಿದ್ದಾನೆ, ಬಹುಮಾನವನ್ನು ತೆಗೆದುಕೊಟ್ಟಿದ್ದಾನೆ. ಈ ಕಾರಣದಿಂದಾಗಿ ಇರುವಾಯಿಲ್ ಪಾಂಡ್ಯ ಸತೀಶ್ ಚಂದ್ರ ಸಾಲಿಯನ್ ಅವರಿಗೆ ಒಂದು ದೊಡ್ಡ ಗೌರವ ಸನ್ಮಾನ, ಊರಿಗೆ ಆ ಮನೆತನಕ್ಕೆ, ಅದಕ್ಕಿಂತ ಹೆಚ್ಚಾಗಿ ಇರುವಾಯಿಲ್ ಪಾಂಡಿಲ ಸ್ವರ್ಗೀಯ ಬಾಡ ಪೂಜಾರಿ ಅವರನ್ನು ನಾವು ನೆನಪಿಸಿಕೊಳ್ಳಬೇಕು. ಯಾಕಂದರೆ ಆ ಪರಂಪರೆಯಲ್ಲಿ ಇವರು ಬಂದವರು. ಹಾಗಾಗಿ ಇವತ್ತು ನರಿಂಗಾಣದ ಕಂಬಳದ ಈ ಪ್ರದೇಶದಲ್ಲಿ ನಾವಿದ್ದೇವೆ. 4 ಕೋಣಗಳಿಗೆ ಇವತ್ತು ಕಂಬಳ ವ್ಯವಸ್ಥಾಪಕರು ಗೌರವದ ಸನ್ಮಾನವನ್ನು ಇಟ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಇರುವಾಯಿಲ್ ಪಾಂಡಿಲ ತಾಟೆ ಕೂಡ ಒಂದು, ತಾಟೆ ದೋಣಿ ಪಾಂಡು ಚೆನ್ನ ಈ 4 ಕೋಣಗಳಲ್ಲಿ ಕೂಡ ಇವತ್ತು ಸನ್ಮಾನವನ್ನು ಇಟ್ಕೊಂಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಕೇವಲ ಯಜಮಾನರಿಗೆ ಮಾತ್ರ ಇದು ಬಹುಮಾನವನ್ನು ತಂದುಕೊಟ್ಟದಲ್ಲ, ಕಂಬಳ ಕ್ಷೇತ್ರದಲ್ಲಿಯೇ ತನ್ನ ಛಾಪನ್ನು ಮೂಡಿಸಿದೆ. ಕಂಬಳ ಕ್ಷೇತ್ರದಲ್ಲಿಯೇ ಇದೇ ಪ್ರತ್ಯೇಕವಾದಂತಹ ತಾಟೆಯ ಅಭಿಮಾನಿ ಬಳಗವಿದೆ. ಯಾರು ಹೇಳ್ತಾ ಇದ್ರು ಮನೆಯೊಬ್ಬರೊಂದು ಹೋಟೆಲ್ಗೆ ತಾಟೆ ಅಂತ ಹೆಸರಿಟ್ಟಿದ್ದಾರೆ. ಕಂಬೂರಿನಲ್ಲಿ ಒಂದು ಹೋಟೆಲ್ಗೆ ಕೂಡ ತಾಟೆ ಅಂತ ಹೆಸರಿಟ್ಟಿದ್ದಾರೆ ಅಂದರೆ ಹೋಟೆಲ್ ಇರುವಾಯಿಲ್ ತಾಟೆ ಹೆಸರಿಟ್ಟಿದ್ದಾರೆ ಅಂದರೆ ಜನಮನವನ್ನು ಎಷ್ಟು ಮಟ್ಟಿಗೆ ಅದು ಗೆದ್ದಿದೆ. ಸೇವಾ ಅಭಿಮಾನಿಗಳ ಸಂಘ ಅಷ್ಟು ಮಾತ್ರ ಅಲ್ಲ, ಇರುವಾಯಿಲ್ ಪಾಂಡ್ಯದ ಈ ಕೋಣಗಳ ಕಾರಣದಿಂದಾಗಿ ಇರುವಾಯಿಲ್ ಪಾಂಡ್ಯದ ಅಭಿಮಾನಿಗಳ ತಾಟೆ ಅಭಿಮಾನಿಗಳ ಸಂಘ ಇತ್ತು.
ಶಿಬಿರಗಳನ್ನು ಮಾಡುವುದು, ಆಮೇಲೆ ದೋಸ್ ಆರ್ ನೀಡ್ಸ್, ಯಾರು ತೀರಾ ಹಿಂದುಳಿದವರಿದ್ದಾರೆ, ತೀರಾ ಅವಶ್ಯಕತೆ ಇರುವವರಿದ್ದಾರೆ, ಅವರಿಗೆ ದಾನ ಧರ್ಮಾದಿಗಳನ್ನು ಕೊಡುವಂಥದ್ದು, ಅವರ ಬೇಡಿಕೆಗಳನ್ನು ಪೂರೈಸುವಂಥ ಕೆಲಸಗಳನ್ನು ಕೂಡ ಕಂಬಳದ ಕಾರಣದಿಂದ, ಅದು ಕಂಬಳದ ತಾಟೆ ಮತ್ತು ದೋಣಿ ಇವನ ಗಟ್ಟಿಮಾರಿನ ಕಾರಣದಿಂದಾಗಿ ಯಜಮಾನರಿಗೆ ತಂದದ್ದು ಮಾತ್ರ ಅಲ್ಲ, ಅವರಿಗೆ ಬಹುಮಾನ ಮಾತ್ರ ತಂದು ಕೊಟ್ಟದ್ದಲ್ಲ, ಒಂದು ಸಾಮಾಜಿಕವಾದ ಕಳಕಳಿಯನ್ನು ಕೂಡ ಆ ಅಭಿಮಾನಿ ಬಳಗದಲ್ಲಿ ಮೂಡಿಸಿದ್ದಾರೆ. ಅದು ವಿಲಾಯ ಪಾಂಡ್ಯದ ಸತೀಶ್ ಚಂದ್ರ ಸಾಲೆ ಅಂತೂ ಹೇಳಿ ಮಾಡಿಸಿದ್ದಲ್ಲ, ಅವರಾಗೇ ರಕ್ಷಿಸಿಕೊಂಡಂಥದ್ದು. ಆ ಹೋಟೆಲ್ಗೆ ವಿಲಾಯ ಪಾಂಡ್ಯ ತಾಟೆ ಅಂತ ವಿಲಾಯ ಹೆಸರಿಡಬೇಕು ಅಂತಾದರೆ ಆ ಭಾಗದ ಜನರಿಗೆ ಎಷ್ಟು ಕೋಣದ ಬಗ್ಗೆ ಅಭಿಮಾನ. ಪ್ರಾಣಿಗಳು ಬೆಳೆದಿರ್ಬೋದು, ಆದರೆ ಮನುಷ್ಯರು ನೋಡಿದವರೆಗೂ ಅವರ ಸ್ವಭಾವ, ಕಂಬಳದಲ್ಲಿ ಭಾಗವಹಿಸುವಂಥ ರೀತಿ, ಪಡೆದಂಥ ಬಹುಮಾನ, ಇದರಿಂದಾಗಿ ಯಜಮಾನಿಗೆ ತಂದಂಥ ವಿಶೇಷವಾದಂಥ ಗೌರವದೊಟ್ಟಿಗೆ ಅಭಿಮಾನದ ಸಕಾಲದಲ್ಲಿ ಮೊನ್ನೆ ನಾವು ಮುಖೇಶನ ಬಗ್ಗೆ ಕೂಡ ಒಂದು ನಿರ್ಣಯ ಮಾಡಿದ್ದೇವೆ. ಹಿಂದೆ ನಮ್ಮ ಕುಟುಂಬದವರು ಇವತ್ತು ನೇರ ಪ್ರಸಾರ ಪ್ರಾರಂಭ ಮಾಡಲಿಕ್ಕೆ ಕಾರಣವೇ ನಮ್ಮ ಚೆನ್ನನ ಇಂಟರ್ವ್ಯೂ ಮಾಡಲಿಕ್ಕೆ ಹೋದಾಗ ಅಲ್ಲಿಂದ ನಾವು ಅಭಿಯಾನ ಪ್ರಾರಂಭ ಮಾಡಿದ್ವಿ. ಪ್ರತಿ ಕಂಬಳದಲ್ಲಿಯೂ ಕೂಡ ಬುಧವಾರ ದಿವಸ ಕಂಬಳ ವ್ಯವಸ್ಥಾಪಕರು, ಆಮೇಲೆ ಕಂಬಳದ ಕ್ಷೇತ್ರದ ಸಾಧಕರನ್ನೆಲ್ಲ ಪರಿಚಯ ಮಾಡುವಂತಹ ಕೆಲಸ ಪ್ರಾರಂಭವಾದದ್ದು ಈ ಕೋರ್ಸ್.